ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ತಾಲೂಕು ನಾಗಿನಹಳ್ಳಿ ಗ್ರಾಮದ ಸರ್ಕಾರಿ ಉರ್ದು ಶಾಲೆ ಮತ್ತು ಈದ್ಗಾ ಮೈದಾನ ಜಾಗವು ಸರ್ಕಾರಿ ಆಸ್ತಿಯಾಗಿಯೇ ಉಳಿಯಬೇಕೆಂದು ಆಗ್ರಹಿಸಿ ನೂರಾರು ಮುಸ್ಲಿಂ ಬಾಂಧವರು ಅತೀಕ್ ಅಹಮದ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರಿ ಆಸ್ತಿಯನ್ನ ಖಾಸಗಿ ವ್ಯಕ್ತಿಗೆ ಪರಭಾರೆ ಆಗದಂತೆ ಜಿಲ್ಲಾಡಳಿತವು ವಿಶೇಷ ಆಸಕ್ತಿ ವಹಿಸಬೇಕೆಂದು ನೂರಾರು ಮುಸ್ಲಿಂ ಬಾಂಧವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಒತ್ತಾಯಿಸಿದರು. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ನಾಗಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ 56ರಲ್ಲಿ 1924ರಿಂದಲೂ ನಡೆಯುತ್ತಿರುವ ಉರ್ದು ಶಾಲೆ ಮತ್ತು ಈದ್ಗಾ ಮೈದಾನವನ್ನು ವ್ಯಕ್ತಿಯೊಬ್ಬರು ಕಬಳಿಸಲು ಮುಂದಾಗಿರುವುದನ್ನ ಗ್ರಾಮಸ್ಥರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಶಾಲೆಗೆ 94 ವರ್ಷಗಳ ಇತಿಹಾಸವಿದ್ದು ಅಂದಿನಿಂದ ಯಾವುದೇ ಸಮಸ್ಯೆ ಇಲ್ಲದಿದ್ದರೂ ಗೌಸ್ಟೀರ್ ಖಾನ್ ಎಂಬಾತ ಈ ಜಾಗವು ನನಗೆ ಸೇರಬೇಕೆಂದು ಹೇಳುತ್ತಾ ಶಾಲಾ ಆವರಣದಲ್ಲೇ ಪೆಟ್ಟಿಗೆ ಅಂಗಡಿ ಇಟ್ಟು ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆಂದು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಲೇಖ್ ಅಹಮದ್ ಆರೋಪಿಸಿದರು. ಗೌಸ್ಟೀರ್ ಖಾನ್ ವರ್ತನೆಯಿಂದಾಗಿ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಭಯಭೀತರಾಗಿದ್ದು ಜಿಲ್ಲಾಡಳಿತಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರಿ ಜಾಗವನ್ನ ಕಬಳಿಸಲು ಮುಂದಾಗಿರುವುದು ವ್ಯಕ್ತಿಗೆ ಸರಿಯಾದ ಪಾಠ ಕಲಿಸಬೇಕೆಂದು ಹೇಳಿದರು. ತುಮಕೂರು ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದಿಂದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳೋದ ಕಾರಣ ಏನೆಂದರೆ, ಸುಮಾರು 1 ತಿಂಗಳ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ ನಾವು. ತುಮಕೂರು ಗ್ರಾಮಾಂತರ ಹೆಬ್ಬೂರು ಹೋಬಳಿ ನಾಗಿನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 56ರಲ್ಲಿ ಸುಮಾರು 94 ವರ್ಷದಿಂದ ಒಂದು ಉರ್ದು ಶಾಲೆ ಮತ್ತು ಈದ್ಗಾ ಮೈದಾನ ಒಂದು ಐತಿಹಾಸಿಕ ಜಾಗವನ್ನು ಇರುತ್ತದೆ. ಈ ಜಾಗಕ್ಕೆ ಒಬ್ಬ ವ್ಯಕ್ತಿ ಗೌಸ್ಟೀರ್ ಖಾನ್ ಅಂತ ಹೇಳಿ ಕಬ್ಬಾಳಿಕೆ ಮಾಡಿ ಆ ಜಾಗವನ್ನು ಅಕ್ವೈರ್ ಮಾಡೋಕ್ಕೆ ಬಂದಾಗ ನಾವೆಲ್ಲರೂ ಬಂದಿವೆ, ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಈ ಯಾವ ಅಧಿಕಾರಿಗಳು ಇದನ್ನ ಸಪೋರ್ಟ್ ಮಾಡಿದರೆ ಅವ್ರ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳಿ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಆಗ ಜಿಲ್ಲಾಧಿಕಾರಿಗಳು ಯಾವ ತರ ಇದು ಆ ಸ್ಥಿತಿಯನ್ನು ಕಾಪಾಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ರು. ಆದರೆ ನಿನ್ನೆ ಸಹ ಕಾನೂನು ಉಲ್ಲಂಘನೆ ಆಗಿ ಅವರು ತಂದು ಒಂದು ಪೆಟ್ಟಿಗೆ ಅಂಗಡಿಯನ್ನು ಆ ಆವರಣದಲ್ಲಿ, ಶಾಲೆ ಆವರಣದಲ್ಲಿ ಇಟ್ಟಿರ್ತಾರೆ. ಅವ್ರು ಕೇಳಿದಾಗ ಒಂದು ಮಾತು ಏನು ಹೇಳ್ತಾರೆ ಅಂದ್ರೆ, ನನಗೆ ಅಧಿಕಾರಿಗಳು ಅಂದ್ರೆ ನನಗೆ ಏನು ಬಹಳ ಈಸಿ, ನನ್ನ ಜೋಬಲ್ಲಿ ಇದ್ದಂಗೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಇವತ್ತು ಸುಮಾರು 4-5 ಹಳ್ಳಿಗಳೆಲ್ಲ ಸೇರಿ ಒಂದು ಸತ್ಯಾಗ ಒಂದು ಹೋರಾಟ ಮಾಡ್ತಾರೆ, ಅದಕ್ಕೆ ಬೆಲೆ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಒಂದು ಇಷ್ಟೊಂದು ಮಾಡ್ತಾನೆ ಅಂದ್ರೆ ಅದರ ಹಿಂದೆ ದೊಡ್ಡ ಟೀಮ್ ಇದೆ. ಇದು ಭೂ ಮಾಫಿಯಾ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ನಾವು ಆ ವ್ಯಕ್ತಿ ಗೌಸ್ಟೀರ್ ಖಾನ್ ಅಂತ ಹೇಳಿ ನಾನು ಹಿಂದೆನೂ ಸಹ ಈ ಒಂದು ಮನವಿ ನಾನು ಕೊಟ್ಟಿದ್ದೆ, ಅದಕ್ಕೆ ಏನು ಉಪಯೋಗ ಆಗಿಲ್ಲ. ಇವತ್ತು ಪೊಲೀಸ್ ಇಲಾಖೆ ಸಹ ಬಂದು ಅಲ್ಲಿ ಬಂದು ಯಾರಿಗೆ ಸ್ಪಂದಿಸ್ತಾರೆ? ಅಷ್ಟೊಂದು ಹಳ್ಳಿ ಜನಾಗಿದ್ದಾರೆ, ಅವ್ರಿಗೆ ಸ್ಪಂದಿಸಲ್ಲ. ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಮಾತಾಡೋದು ಅರ್ಥ ಏನದು? ಇವತ್ತು ಎಲ್ಲಿ ಏನಾಗಿದೆ? ಇವತ್ತು ಭಯ ಇಲ್ಲ ಇವತ್ತು ಜನಗಳಲ್ಲಿ. ಇವತ್ತು ಭೂ ಮಾಫಿ ಅನ್ನೋದು ಏನಾಗಿದೆ ಅಂದ್ರೆ, ಅವ್ರು ಇಷ್ಟ ಬಂದಂಗೆ ಯಾವ ತರ ಬೇಕು ಅಧಿಕಾರಿಗಳನ್ನು ಉಪಯೋಗಿಸ್ಕೊಂಡು ಇಷ್ಟ ಬಂದಂಗೆ ಇವನು ಒಕ್ಬೋರ್ಡ್ ಆಸ್ತಿಯನ್ನು, ಸರ್ಕಾರಿ ಆಸ್ತಿಯನ್ನು ಕಬಳಿಸಿ ಹೋಗ್ತಾರೆ ಅಂದ್ರೆ ಇನ್ ಯಾವ ಆಸ್ತಿ ಓದ್ ಬಿಡ್ತಾರೆ ಇವತ್ತು? ಅದ್ರ ನಮಗೆ ಇದರಲ್ಲಿ ನ್ಯಾಯ ಸಿಗ್ಬೇಕು. 94 ವರ್ಷದ ಇತಿಹಾಸದ ಜಾಗ ಮತ್ತೆ ಈದ್ಗಾ ಮೈದಾನ ಮತ್ತೆ ಆ ಶಾಲೆ ಏನಿದೆ ಅದು ಉಳಿಸಬೇಕು. ನೂರಾರು ಮಕ್ಕಳು ವಿದ್ಯಾಭ್ಯಾಸ ಹಾಳಾಗ್ತಾ ಇದೆ. ಇವತ್ತು ಆ ವಿದ್ಯಾಭ್ಯಾಸ ನಡಿಬೇಕು ಅಂತ ಹೇಳಿ ನಾವು ಇವತ್ತು ಎಲ್ಲರೂ ಸೇರಿ ಆ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತಾ ಇದ್ವಿ. ಇದೇನಾದ್ರೂ ಇವತ್ತು ಸರಿ ಹೋಗಿಲ್ಲ ಅಂದ್ರೆ ನಾಳೆ ದಿವಸ ನಾವು ರಸ್ತೆಗೆ ಇಳಿದು ಹೋರಾಟ ಮಾಡಬೇಕಾದ ಕಾನೂನು ರೀತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸರ್ಕಾರಿ ಉರ್ದು ಶಾಲೆ ಮತ್ತು ಈದ್ಗಾ ಮೈದಾನ ಉಳಿಯಲಿ ಎಂದು ಆಗ್ರಹಿಸಿ ಪ್ರತಿಭಟನಾಕಾರರು ಘೋಷಣೆಗಳನ್ನ ಕೂಗಿದರು. ಅನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ತುಮಕೂರಿನ ಶಂಕರ ಮಠದ ಆಸ್ತಿಯನ್ನ ಶೃಂಗೇರಿ ಶಾರದಾ ಪೀಠಕ್ಕೆ ಅರ್ಪಿಸುವಂತೆ ಸಹಕಾರ ಸಂಘಗಳ ಉಪನಿಬಂಧಕರ ಆದೇಶ ನೀಡಬೇಕೆಂದು ಶಂಕರ ಮಠದ ಭಕ್ತರು ಒತ್ತಾಯಿಸಿದ್ದಾರೆ. ತುಮಕೂರಿನ ಶೃಂಗೇರಿ ಶಂಕರ ಮಠದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಂಕರ ಸೇವಾ ಸಮಿತಿಯು ಯಾವುದೇ ಲೆಕ್ಕಪತ್ರ ನೀಡದೆ ವಂಚನೆ ಮಾಡಿದೆ ಎಂದು ಭಕ್ತರೊಬ್ಬರ ದೂರಿನ ಮೇರೆಗೆ 26/6/2018 ಸಹಕಾರ ಸಂಘಗಳ ಉಪನಿಬಂಧಕ ಅಧಿಕಾರಿಗಳು ರದ್ದುಪಡಿಸಿದ್ದಾರೆ. ಶಂಕರ ಸೇವಾ ಸಮಿತಿ ರದ್ದು ಆಗಿದ್ದರೂ ಸಹ ದೇವಾಲಯಕ್ಕೆ ಬರುವ ಭಕ್ತರಿಗೆ ಹಾಗೂ ಸಭಾಭವನ ಶುಭ ಸಮಾರಂಭಗಳಿಗೆ ಬಾಡಿಗೆ ನೀಡುವ ಸಂದರ್ಭದಲ್ಲಿ ರಸೀದಿ ನೀಡದೆ ಬಿಳಿ ಚೀಟಿಯಲ್ಲಿ ಬರೆದು ಕೊಡುತ್ತಿದ್ದಾರೆಂದು ಆಡಿಟರ್ ಶ್ರೀನಿವಾಸ್ ಮತ್ತು ಎಂಎಸ್ ಸದಾಶಿವಯ್ಯರವರು ಆರೋಪಿಸಿದರು. ಬರೆದುಕೊಟ್ಟಿರುವ ಬಿಳಿ ಚೀಟಿಗಳನ್ನ ಸುದ್ದಿಗೋಷ್ಠಿಯಲ್ಲಿ ಪ್ರದರ್ಶಿಸಿ ಅಧಿಕೃತ ರಸೀದಿ ನೀಡದೆ ದೇವಾಲಯದ ಹೆಸರಲ್ಲಿ ಅನಧಿಕೃತ ಚೀಟಿಗಳನ್ನ ನೀಡುತ್ತಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಸದಾಶಿವಯ್ಯ ಆಗ್ರಹಿಸಿದ್ದಾರೆ. ಸಹಕಾರ ಸಂಘಗಳ ಉಪನಿಬಂಧಕ ಕರ ಆದೇಶದ ವಿರುದ್ಧ ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದ ಅರ್ಜಿಯು 12/9/2019 ವಜಾ ಆಗಿರುತ್ತದೆ ಎಂದು ಶ್ರೀನಿವಾಸ್ ಹೇಳಿದರು. ಶಂಕರ ಮಠವು ಶೃಂಗೇರಿ ಶಾರದಾ
ಪೀಠಕ್ಕೆ ಸೇರಿದ ಆಸ್ತಿಯಾಗಿದ್ದು ಇದನ್ನು ಸಹಕಾರ ಸಂಘಗಳ ಉಪನಿಬಂಧಕರು ಆದೇಶ ಹೊರಡಿಸುವ ಮೂಲಕ ಶಂಕರಮಠದ ಆಸ್ತಿಯನ್ನು ಶೃಂಗೇರಿ ಶಾರದಾ ಪೀಠಕ್ಕೆ ನೀಡಬೇಕೆಂದು ಶಂಕರಮಠದ ಅಪಾರ ಭಕ್ತರು ಒತ್ತಾಯಿಸಿದ್ದಾರೆ. 26/6/2018 ಶಂಕರ್ ಸೇವಾ ಸಮಿತಿನ ವಿಸರ್ಜನೆ ಮಾಡಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆರ್ಡರ್ ಮಾಡಿದ್ದಾರೆ. ಅದರ ಮೇಲೆ ಶಂಕರ್ ಸೇವಾ ಸಮಿತಿನವರು ಅಪೀಲ್ ಹೋಗಿದ್ರು KIT ಗೆ. KIT ನಲ್ಲಿ ಕೇಸು ನಾಟ್ ಅಡ್ಮಿಷಬಲ್ ಅಂತೇಳಿ ಆರ್ಡರ್ ಆಗಿದೆ. ಅದರ ಮೇಲೆ ತಿರ್ಗಾ 14/823/2019 ಅಂತ ಹೈಕೋರ್ಟ್ ಅಪೀಲ್ ಹೋಗಿದ್ರು. ಅಲ್ಲಿಂದ 60 ಡೇಸ್ ಒಳಗಡೆ ಬ್ಯಾಲೆನ್ಸ್ ಶೀಟ್ 10/11/11/12 ಬ್ಯಾಲೆನ್ಸ್ ಶೀಟ್ನ ಕನ್ಸಿಡರ್ ಮಾಡೋಕ್ಕಾಗತ್ತಾ ನೋಡಿ ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ರು ಹೈಕೋರ್ಟ್ನವರು. ಬಟ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರು ಇಲ್ಲಿ ತನಕ ಅದನ್ನೇನು ಆರ್ಡರ್ ಮಾಡಿಲ್ಲ. ಶಂಕರ್ ಸೇವಾ ಸಮಿತಿನವರೇ 20/9/2018 DRಗೆ ಒಂದು ಲೆಟರ್ ಕೊಟ್ಟಿದ್ದಾರೆ, 10/11/11/12 ಬ್ಯಾಲೆನ್ಸ್ ಶೀಟ್ ನಮ್ಮ ಹತ್ರ ಲಭ್ಯ ಇರೋದಿಲ್ಲ ಅಂತ. ಇದಿಷ್ಟು ಆದಮೇಲೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರು ಒಂದು ಲೆಟರ್ ಕೊಟ್ಟಿದ್ದಾರೆ, ರಸೀದಿನ ಹಾಕೋದಕ್ಕೆ ಆಡಳಿತ ನಡೆಸೋಕ್ಕೆ ಬ್ಯಾಂಕ್ ಖಾತೆ ನಿರ್ವಹಣೆ ಮಾಡೋಕ್ಕೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರು. ಇಷ್ಟಾರೂ ಇವರು ಈ ತರ ಚೀಟಿಗಳನ್ನೆಲ್ಲ ಹಾಕೊಂಡು ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಇದು ಇಲ್ಲಿಗಲ್ಲು. ಶೃಂಗೇರಿ ಶಂಕರಮಠದವರು ಆಡಳಿತಾಧಿಕಾರಿಗಳು ನಮ್ದೇ ಇದು ಆಸ್ತಿ ನಮ್ಗೆ ವಹಿಸ್ಕೊಡಿ ಅಂತ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಇಲ್ಲಿ ತನಕ ಯಾರು ಆಕ್ಷನ್ ತಗೊಂಡಿಲ್ಲ. ಈಗ ಇಲ್ಲಿಗಲ್ಲು ಸಮಿತಿನವರು ಶೃಂಗೇರಿನವ್ರಿಗೆ ಇದನ್ನ ವಹಿಸ್ಕೊಟ್ಟು ಹಸ್ತಾಂತರ ಅಧಿಕಾರ ಹಸ್ತಾಂತರ ಎಲ್ಲ ಮಾಡಿ ಪೂರಾ ವಹಿಸ್ಕೊಡ್ಬೇಕು. ಆಸ್ತಿ ಎಲ್ಲ ಶಂಕರಮಠದ ಹೆಸರಲ್ಲಿದೆ, ಶೃಂಗೇರಿ ಶಂಕರಮಠದ ಹೆಸರಲ್ಲಿ ಅದು ಪಾಣಿ ಖಾತೆ ಎಲ್ಲ ಶಂಕರಮಠದ ಹೆಸರಲ್ಲಿದೆ. 1971 ಎರಡನೇ ಸಲ ಗ್ರಾಂಟ್ ಆಗಿದೆ ಶಂಕರಮಠ ಶೃಂಗೇರಿಗೆ. ಇದು ಸಮಿತಿ 73 ಅಸ್ತಿತ್ವಕ್ಕೆ ಬಂದಿದ್ದು 5 ವರ್ಷ ಕಂಟಿನ್ಯೂಸ್ ಆಗಿ ಬ್ಯಾಲೆನ್ಸ್ ಶೀಟು. ಈ ಸಂದರ್ಭದಲ್ಲಿ TN ಸತ್ಯನಾರಾಯಣ್, TK ವೆಂಕಟರಾಮು ಮತ್ತಿತರರು ಪಾಲ್ಗೊಂಡಿದ್ದರು. ಸಮರ್ಪಕ ನೀರು ಪೂರೈಕೆಗಾಗಿ ಆಗ್ರಹಿಸಿ ಗುಬ್ಬಿ ತಾಲೂಕು ಕುನ್ನಾಲ ಗ್ರಾಮ ಪಂಚಾಯಿತಿ ಕಚೇರಿಗೆ ಖಾಲಿ ಕೊಡಗಳೊಂದಿಗೆ ಮಹಿಳೆಯರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಸಮರ್ಪಕವಾಗಿ ನೀರು ಪೂರೈಕೆ ಮಾಡುತ್ತಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಖಾಲಿ ಕೊಡ ಪ್ರದರ್ಶನ ಮೂಲಕ ಪ್ರತಿಭಟನೆ ನಡೆಸಿದ ಘಟನೆ ಗುಬ್ಬಿ ತಾಲೂಕಿನ ಕುನ್ನಾಲ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ನಡೆಯಿತು. ಕಳೆದ 2 ತಿಂಗಳಿನಿಂದ ನೀರು ಪೂರೈಕೆಯಲ್ಲಿ ಪಂಚಾಯಿತಿ ನಿರ್ಲಕ್ಷ್ಯ ವಹಿಸಿದೆ. ಹಬ್ಬ ಹರಿದಿನಗಳಂದು ಮಾತ್ರ ನೀರು ಸರಬರಾಜು ಮಾಡಲಾಗುತ್ತದೆ. ಕೊಳವೆ ಬಾವಿಗಳು ಕೈಕೊಟ್ಟ ಹಿನ್ನೆಲೆಯಲ್ಲಿ ಟ್ಯಾಂಕರ್ ಮೂಲಕ ನೀರು ವಿತರಿಸಲಾಗುತ್ತದೆ ಎಂದ ಅಧಿಕಾರಿಗಳು ನೀರು ಹಂಚಿಕೆಯಲ್ಲೂ ತಾರತಮ್ಯ ಎಸಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಿಢೀರ್ ಧರಣಿ ನಡೆಸಲಾಗುತ್ತದೆ. ಸ್ಥಳಕ್ಕೆ ಮೇಲಧಿಕಾರಿಗಳು ಬಂದು ಇತ್ಯರ್ಥ ಮಾಡುವವರೆಗೂ ಅನಿರ್ದಿಷ್ಟಾವಧಿ ಧರಣಿಗೆ 100 ಗ್ರಾಮಸ್ಥರು ಮುಂದಾದರು. ಬೆಳಿಗ್ಗೆ ಕಚೇರಿ ಬಾಗಿಲು ತೆರೆದ ತಕ್ಷಣ ಖಾಲಿ ಕೊಡದೊಂದಿಗೆ ಧಾವಿಸಿದ ಮಹಿಳೆಯರು ಮತ್ತು ಮಕ್ಕಳು ಕುಡಿಯಲು ನೀರು ನೀಡುತ್ತಿಲ್ಲ, ಈಚೆಗೆ ಬಳಸಲು ನೀರು ಕೊಡುತ್ತಿಲ್ಲ, ಶೌಚಾಲಯಕ್ಕೆ ತೆರಳಲು ಕೂಡ ನೀರಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕಚೇರಿ ಬಾಗಿಲು ಮುಚ್ಚಿ ಧರಣಿ ನಿರತರಾದರು. ಕಚೇರಿ ಸಿಬ್ಬಂದಿಗಳನ್ನು ದಿಗ್ಬಂಧನಗೊಳಿಸಿದ ಪ್ರತಿಭಟನಾಕಾರರು ಕೊಳವೆ ಬಾವಿಗಳಲ್ಲಿ ಬರುವ ಕೊಂಚ ನೀರು ದುರ್ಬಳಕೆಯಾಗಿದೆ, ತೋಟಗಳಿಗೆ ಬಳಸಿದ್ದನ್ನ ಕಂಡಿದ್ದೇವೆ ಎಂದು ದೂರಿದರು. ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದ ಟ್ಯಾಂಕರ್ ಪ್ರತಿ ಮನೆಗೆ 10 ಬಿಂದಿಗೆ ನೀರು ನೀಡಿತ್ತು. ನಂತರ ಗೌರಿ ಹಬ್ಬಕ್ಕೆ ಬಂದ ಟ್ಯಾಂಕರ್ ಬೇಕಾದವರಿಗೆ ಮಾತ್ರ ನೀರು ನೀಡಿದ್ದಾರೆ, ಹಲವು ಮನೆಗೆ ನೀರಿಲ್ಲ. ಹಬ್ಬದ ದಿನ ನೀರಿಗೆ ಪರದಾಡುವಂತಾಯಿತು. ಹೀಗೆ ತಾರತಮ್ಯ ಮಾಡುವ ಸಿಬ್ಬಂದಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿದರು. 3 ತಿಂಗಳಿಂದ ನೀರು ಬರ್ತಾ ಇಲ್ಲ, ವಾಟರ್ ಸಪ್ಲೈ ನೀರು ಹೋದ್ರೆ ಆಫ್ ಮಾಡ್ಕೊಂಡು ಹೋಗ್ತಾರೆ, ನೀರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ ಕಡೆಗೆ 3 ತಿಂಗಳಾದ್ರೂ ನೀರು ಬರ್ತಾ ಇಲ್ಲ. 1 ತಿಂಗಳಿಗೆ ಒಂದ್ಸತಿ ನೀರು, ಒಂದೊಂದು ಟ್ಯಾಂಕರ್ ನಲ್ಲಿ ಒಂದೊಂದು ಡ್ರಮ್ ಮೇಲೆ ನೀರು ಬಿಡೋದು, ಒಂದ್ ಡ್ರಮ್ ಮೇಲೆ ಒಂದ್ ಡ್ರಾಪು ನೀರು ಬಿಡ್ತಾ ಇಲ್ಲ. ತಿಂಗಳಿಗೆ ಹಬ್ಬದಾಗೆ ಒಂದು ದಿನ ಗೌರಿ ಹಬ್ಬದಲ್ಲಿ ನೀರು ಬಿಡೋ ಹೊತ್ತಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀರು ಬಿಟ್ಟವ್ರಿ. ಅಷ್ಟರೊಳಗೆ ನಾವು ಸ್ನಾನ ಮಾಡಕ್ಕೆ ಏನು, ಮನೆಗೆ ಏನು, ಬಾತ್ರೂಮ್ ಗಳು ಮಾತ್ರ ಕಟ್ಟಿ ಅಂತ ಹೇಳ್ಕೊಟ್ಟವ್ರಿ. ಮನೆ ಮನೆಗೂ ಬಾತ್ರೂಮ್ ಗಳು ಕೊಟ್ಟವ್ರೆ, ಬಾತ್ರೂಮ್ ಗೆ ಹೋಗಿ ಅಂತಾರಲ್ಲ, ಎಲ್ಲ ನೀರು ಬಂದ್ರಲ್ಲ ಬಾತ್ರೂಮ್ ಗೆ ಹೋಗೋದು. ನೀರಿಲ್ದಲೆ ಎಷ್ಟು ಜನ ಅಳ್ತಾ ಇದೀವಿ, ಕುಡಿಯೋ ನೀರ್ಗಿಲ್ದಲೆ. ನೀರು ಬಂದ್ರೆ ಬಂದಿದ್ ನೀರು ನಾವು ವಾಟರ್ ಸಪ್ಲೈಗೆ ಅವ್ರಿಗೆ ಬೇಕಾದ್ರೆ ಮಾತ್ರ ನೀರು ಕೊಡ್ತಾರೆ. ಯಾರನ್ನ ಬೇಕಿಲ್ದಾರೆ ಅವ್ರಿಗೆ ಬಡವ್ರ ಬಗ್ಗೆ ಹೋದ್ರೆ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ, ನೀರು ಬೇಡ ಬಡವ್ರ ಬಗ್ಗೆ. ಈ ತರ ವ್ಯವಸ್ಥೆ ನಡೀತಾ ಇತ್ತು ದೊಡ್ಡಕನಾಲ್ ಪಂಚಾಯಿತಿಯಿಂದ ಮಾಡ್ತಾವ್ರಿ. ನಮಗೆ ಈ ದೊಡ್ಡಕನಾಲ್ ಪಂಚಾಯಿತಿಲಿ ವಾಟರ್ ಸಪ್ಲೈನವ್ರು ಬೇರೆಯವ್ರನ್ನ ಕೊಡಿ, ನೀರು ನಮಗೆ ನೀರು ಕೊಡಿ. ಜನಗಳು ಭಾರಿ ನಳತಾವ್ರೆ ನೀರಿ, ಕುಡಿಯೋ ನೀರಿಂದ ಅಭಾವದಿಂದ. ಮೊದಲಿನಿಂದಲೂ ಕುನ್ನಾಲ ಗ್ರಾಮ ಪಂಚಾಯಿತಿಯ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ತಾಂಡವವಾಡುತ್ತಿದೆ. ಬರುವ ಟ್ಯಾಂಕರ್ ನೀರು ಕೂಡ ಕೆಲವರಿಗೆ ಸೀಮಿತವಾಗುವುದು ಖಂಡನೀಯ ಎಂದು ಕಿಡಿಕಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿದರು. 2 ತಾಸುಗಳ ನಂತರ ಸ್ಥಳಕ್ಕೆ ಧಾವಿಸಿದ ತಾಲೂಕು ಪಂಚಾಯಿತಿ ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕ ಜಯಸಿಂಹ ಪ್ರತಿಭಟನಾ ನಿರತರೊಂದಿಗೆ ಚರ್ಚಿಸಿ ಕೂಡಲೇ ನೀರನ್ನ ಸಮರ್ಪಕವಾಗಿ ವಿತರಿಸಲು ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು. ಸಿಬ್ಬಂದಿಗಳೊಂದಿಗೆ ಚರ್ಚಿಸಿ ಸ್ಥಳೀಯ ಸಮಸ್ಯೆಯನ್ನ ಆಲಿಸಿದರು. ಟ್ಯಾಂಕರ್ ಮೂಲಕ ನೀರು ಸರಬರಾಜು ತಕ್ಷಣ ಆರಂಭಿಸಲಾಗುವುದು, ಕೊಳವೆ ಬಾವಿ ಕೊರೆಸಲು ವ್ಯವಸ್ಥೆ ಮಾಡುವ ಬಗ್ಗೆ ಸೂಚಿಸಿದರು. ತುರ್ತು ಸಭೆ ಕರೆದು ಅಗತ್ಯ ಕ್ರಮ ವಹಿಸಲು ಎಲ್ಲ ಸದಸ್ಯರು ಮುಂದಾದರು. ಪ್ರತಿಭಟನೆಯಲ್ಲಿ ಅಸ್ಲಾಂ ಪಾಷಾ, ಯತಿರಾಜ್, ಸುರೇಶ್, ರೈತ ಸಂಘದ
ಮಮತಾ, ಗುರುಚನ್ನಬಸಪ್ಪ, ಮಹೇಶ್, ಕಲಾವತಿ, ಮಮತಾ ಇತರರು ಇದ್ದರು. ಗುಬ್ಬಿ ತಾಲೂಕು ಕುನ್ನಾಲ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು ನೀರು ಪೂರೈಕೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಆರೋಪಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಖಾಲಿ ಕೊಡ ಪ್ರದರ್ಶನದೊಂದಿಗೆ ಪ್ರತಿಭಟನೆ ನಡೆಸಿದರು. ದಾಬಸ್ಪೇಟೆಯಲ್ಲಿ ಸಿಐಟಿಯು 12ನೇ ಬೆಂಗಳೂರು ಉತ್ತರ ಜಿಲ್ಲಾ ಕಾರ್ಮಿಕರ ಸಮ್ಮೇಳನ ನಡೆಯಿತು. ದಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಸಿಐಟಿಯು ಸಂಘಟನೆಯ 12ನೇ ಬೆಂಗಳೂರು ಉತ್ತರ ಜಿಲ್ಲಾ ಕಾರ್ಮಿಕರ ಸಮ್ಮೇಳನದ ಬಹಿರಂಗ ಸಭೆ ನಡೆಯಿತು. ಕಳೆದ 3 ದಿನಗಳಿಂದ ದಾಬಸ್ಪೇಟೆಯ ಶಿವಶ್ರೀ ಬಸವಶ್ರೀ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದ ಸಿಐಟಿಯು ಬೆಂಗಳೂರು ಉತ್ತರ ಜಿಲ್ಲಾ 12ನೇ ಕಾರ್ಮಿಕ ಸಮ್ಮೇಳನದ ಬಹಿರಂಗ ಸಭೆಯು ದಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ನಡೆಯಿತು. ಸಿಐಟಿಯು ಸಂಘಟನೆಯ ಹಲವಾರು ರಾಜ್ಯ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿ ರಾಜ್ಯದ ವಿವಿಧ ಕಾರ್ಖಾನೆಗಳ ಕಾರ್ಮಿಕ ಮುಖಂಡರುಗಳು ಹಾಗೂ ಸಾವಿರಾರು ಕಾರ್ಮಿಕರನ್ನೊಳಗೊಂಡ ದಾಬಸ್ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡು ನಂತರ ಬಹಿರಂಗ ಸಭೆ ನಡೆಸಿದರು. ವೇದಿಕೆಯಲ್ಲಿ ಕ್ರಾಂತಿಕಾರಿ ವಿದ್ಯಾರ್ಥಿಗಳಿಂದ ನನ್ನೊಳಗೊಬ್ಬ ಭಗತ್ ಸಿಂಗ್ ಎನ್ನುವ ಕಿರುನಾಟಕವನ್ನು ಪ್ರದರ್ಶಿಸಿದರು. ಈ ವೇಳೆ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯ ಕಾರ್ಯದರ್ಶಿ ಉಮೇಶ್, ದಾಬಸ್ಪೇಟೆ ಮುಂದಿನ ದಿನಗಳಲ್ಲಿ ಬೃಹತ್ ನಗರವಾಗಿ ಮಾರ್ಪಡುತ್ತಿದ್ದು ಕೇಂದ್ರ ಸರ್ಕಾರದ ಚೆನ್ನೈನಿಂದ ಬಾಂಬೆವರೆಗಿನ ಕೈಗಾರಿಕಾ ಕಾರಿಡಾರ್ ಸೇರಿದಂತೆ ಹಲವಾರು ಯೋಜನೆಗಳು ಕೈಗಾರಿಕಾ ಪ್ರದೇಶವಾದ ಈ ದಾಬಸ್ಪೇಟೆಯ ಮುಖಾಂತರವೇ ಹಾದುಹೋಗುತ್ತದೆ. ಸಿಐಟಿಯು ಸಂಘಟನೆಯು ಕಾರ್ಮಿಕ ಪರವಾದ ಏಕೈಕ ಸಂಘಟನೆಯಾಗಿದ್ದು ಇಲ್ಲಿನ ಎಬಿಬಿ ಹಾಗೂ ಜಪಾನ್ ಮೂಲದ ಟಿಆರ್ಎಂಎನ್ ಕಂಪನಿಯಲ್ಲಿ ಆಗಿರುವ ಅನ್ಯಾಯ ಹಾಗೂ ಕಾರ್ಮಿಕರು ಹಾಗೂ ಮಹಿಳೆಯರ ಮೇಲೆ ಪೊಲೀಸರಿಂದ ನಡೆಯುತ್ತಿರುವ ದೌರ್ಜನ್ಯಕ್ಕೆ ನಮ್ಮ ಸಂಘಟನೆಯಿಂದ ನ್ಯಾಯ ಕೊಡಿಸಿಯೇ ತೀರುತ್ತೇವೆ. ಟಿಆರ್ಎಂಎನ್ ಆಡಳಿತ ಮಂಡಳಿ ಜಪಾನ್ ದೇಶದ ಕಾನೂನನ್ನು ಕೆಲಸಗಾರರ ಮೇಲೆ ಏರಿಸಿದೆ. ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಹಲವಾರು ಕಾರ್ಮಿಕರನ್ನ ಕೆಲಸದಿಂದ ಏಕಾಏಕಿ ವಜಾ ಮಾಡಿದೆ. ಈ ಎಲ್ಲಾ ಕಾರಣಗಳನ್ನು ಗುರಿಯಾಗಿಸಿ ಇಟ್ಟುಕೊಂಡು ನಮ್ಮ ಉತ್ತರ ಜಿಲ್ಲಾ 12ನೇ ಸಮಾವೇಶವನ್ನ ಮಾಡುತ್ತೇವೆ ಎಂದರು. ಸಸ್ಪೆಂಡ್ ಮಾಡ್ತಾನೆ, ಡಿಸ್ಮಿಸ್ ಮಾಡ್ತಾನೆ ಅನ್ನುವಂತ ಕರಾವಳಿ ಇತಿಹಾಸ ಕೂಡ ದಾಬಸ್ಪೇಟೆಯಲ್ಲಿ ಸಾಕ್ಷಿಯಾಗಿದೆ. ಆ ಮಾಲೀಕ ಏನ್ ಕಾನೂನು ಮಾಡ್ಕೊಂಡಿದ್ದಾನೆ? ಪಾಪ ರಾಜನ ಯಾವಾಗ ಕೂತಿದ್ದ ಹೆಣ್ಮಕ್ಳು ಓದಿ ಐದೇ ಓದಿ ಕೆಲಸಕ್ಕೆ ಬಂದ್ರೆ ಆ ಹೆಣ್ಮಕ್ಳು 50 ಕೆಜಿ ದಾಟಿಬಿಟ್ರೆ ಕೆಲಸಕ್ಕೆ ಬರಂಗಿಲ್ವಂತೆ ತೂಕ ಮಾಡಿ ಆಚೆ ಕಳಿಸ್ತಾರೆ. ಈ ಕರಾವಳಿ ಇತಿಹಾಸ ಕೂಡ ದಾಬಸ್ಪೇಟೆಯಲ್ಲಿರುವಂತ ಕಾರ್ಖಾನೆಗಿದೆ. ಅಂದ್ರೆ 70 ವರ್ಷದಿಂದ 75 ವರ್ಷದಿಂದ ಪ್ಲೇಗ್ ಬಂತು ಅಂತ ಹೇಳಿ ಮಕ್ಕಳು ಉಳಿಸ್ಕೊಳ್ಬೇಕು ಅಂತ ದಾಬಸ್ಪೇಟೆ ಸುತ್ತಮುತ್ತ ಇದ್ದಂತ ಹಳ್ಳಿಯ ಪಾಪ ನಮ್ಮ ರೈತರು ಅಣ್ಣ ತಮ್ಮಂದಿರು ಮಕ್ಕಳು ಕರ್ಕೊಂಡೋಗಿ ಬೆಂಗಳೂರಿಗೆ ತುಮಕೂರಿಗೆ ಜೀತಕ್ಕಿದ್ದಂಗೆ ಈ ರಾಜ್ಯದ ಅಪ್ಪ ಅಮ್ಮ ಅಂತಿರುವಂತ ಹೆಣ್ಮಗಳು ಓದಿನ ಐಟಿಐನ ಎಲ್ಲೋ ದಾಬಸ್ಪೇಟೆ ಹೋಗಿ ಕೆಲಸ ಮಾಡ್ತಾಳೆ, ಕಾಲು ಕಾಸು ಕುಡಿತಾಳೆ, ಬದುಕನ್ನು ಕಟ್ಕೋತಾಳೆ, ಮನ್ಮಗ ಕಟ್ಕೋತಾನೆ, ನಮ್ಮನೆಯಲ್ಲೂ ಕೂಡ ದೀಪ ಬೆಳಗಟ್ಟೆಯಲ್ಲಿ ಆಸೆ ಇರೋದಕ್ಕೆ ಕಲ್ಸ್ಕೊಟ್ಟಂತ ಮಕ್ಕಳುಗಳೆಲ್ಲ ಈ ದಾಬಸ್ಪೇಟೆಯಲ್ಲಿರ್ತಕ್ಕಂಥ ಟಿಆರ್ಎಂ ಮಾಲೀಕರು ಹಂಗ ಕಟ್ಟಿದ್ರು ಅನ್ನೋದು ಏಕಮಾತ್ರ ಕಾರಣಕ್ಕೋಸ್ಕರ ಬೀದಿಗೆ ಹಾಕ್ತಾರೆ ಅಂದ್ರೆ ಒಟ್ಟಾಗಿ ಹೇಳಬೇಕಾಗ್ತದೆ ಧಿಕ್ಕಾರ ಅಂತ. ಇನ್ನು ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಪ್ರತಾಪ್ ಸಿಂಹ ಮಾತನಾಡಿ ನ್ಯಾಯಯುತ ಬೇಡಿಕೆಗಳಿಗೋಸ್ಕರ ಕಾರ್ಮಿಕ ಸಂಘಟನೆಯನ್ನ ಬೆಂಬಲಿಸಿ ಇಲ್ಲಿನ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯಗಳು ಕೇಳುವುದು ತಪ್ಪ. ನಮ್ಮ ಸಂಘಟನೆ ನ್ಯಾಯಯುತ ಬೇಡಿಕೆಗಳನ್ನ ಕೇಳಲು ಮುಂದಾದ್ರೆ ಬಂಡವಾಳಶಾಹಿಗಳು ಅವರ ಮನಬಂದಂತೆ ವರ್ತಿಸುತ್ತಿದ್ದಾರೆ. ಈಗಾಗಲೇ ನಮ್ಮ ಸಂಘಟನೆಗೆ ಹಲವಾರು ಪದಾಧಿಕಾರಿಗಳನ್ನ ನೇಮಿಸಿ ಮುಂದಿನ ದಿನಗಳಲ್ಲಿ ನೌಕರರ ಪರವಾಗಿ ನಿಂತು ಅವರಿಗೆ ಸಿಗಬೇಕಾದ ಸೌಕರ್ಯಗಳನ್ನ ಒದಗಿಸಿಯೇ ತೀರುತ್ತೇವೆ ಎಂದರು. ಸಮ್ಮೇಳನ ಮುಕ್ತವಾಗಿ ಅದರ ಬಹಿರಂಗ ಅಧಿವೇಶನ ಇವತ್ತು ನಡೆಯಿತು. ಇಲ್ಲಿ ಸ್ಥಳೀಯವಾಗಿ ಶಾಶ್ವತ ನೀರಾವರಿ ಯೋಜನೆ ಬೇಕು, ಪರಮಶಿವಯ್ಯ ಅವರ ವರದಿ ಜಾರಿಯಾಗಬೇಕು ಮತ್ತು ಇಲ್ಲೇ ದಾಬಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋದಕ್ಕೆ ಏನು ರಸ್ತೆ ಅಗಲೀಕರಣ ಮಾಡಿ ಭ್ರಷ್ಟಾಚಾರ ಆಗಿ ಅದು ನಿಲುಗಡೆ ಆಗಿದೆ, ಅದು ಮತ್ತೆ ಪುನರಾರಂಭಿಸಬೇಕು ಅನ್ನುವಂಥ ಸ್ಥಳೀಯ ಬೇಡಿಕೆಗಳನ್ನು ಒಳಗೊಂಡಂತೆ ಕಾರ್ಮಿಕರ ಕೂಲಿ ಹೆಚ್ಚಳ ಆಗಬೇಕು, ಗುತ್ತಿಗೆ ಪದ್ಧತಿ ನಾಶ ಆಗಬೇಕು ಅಂತೇಳಿ ನಾವು ಪ್ರಬಲವಾಗಿ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ರೂಪಿಸಬೇಕು ಅಂತೇಳಿ ಮಾಡಿದ್ದೀವಿ. ಅದರ ಜೊತೆಗೆ ಭಗತ್ ಸಿಂಗ್ ಸ್ಫೂರ್ತಿಯನ್ನು ಕೂಡ ತಗೊಂಡು ಮುಂದೋಗಬೇಕು, ಜನರಿಗೆ ತಿಳುವಳಿಕೆ ಕೊಡಬೇಕು ಅಂತ ಮಾಡಿದ್ದೀವಿ. ಒಂದು ಹೊಸ ನೂತನ ಸಮಿತಿ ಕೂಡ ಆಯ್ಕೆಯಾಗಿದೆ. ಸ್ಥಳೀಯವಾಗಿ ಅಧ್ಯಕ್ಷರಾಗಿ ನರಸಿಂಹಮೂರ್ತಿಯವರು ಮತ್ತು ಇದೇ ನಿಡವಂದದ ನಮ್ಮ ಎನ್ ಕೆ ಬಸವರಾಜ್ ಅವರು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾವಿರಾರು ಜನ ಸಂಖ್ಯೆಯ ಸೇರಿಸಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಬಹಿರಂಗ ಅಧಿವೇಶನ ಮೂಲಕ ಒತ್ತಾಯವನ್ನು ಮಾಡಿ. ಬಹಿರಂಗ
ಇಂದಿನ ಸಭೆಯಲ್ಲಿ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ, ಉಪಾಧ್ಯಕ್ಷ ಶ್ರೀನಿವಾಸ್, ರೈತ ಮುಖಂಡ ಚಂದ್ರ ತೇಜಸ್ವಿ, ಉತ್ತರ ಜಿಲ್ಲಾ ಸಮಿತಿಯ ಮುನಿರಾಜು, ಗೋಪಾಲಗೌಡ, ತಾಲೂಕು ಸಮಿತಿಯ ಸುರೇಶ್, ದಾಬಸ್ಪೇಟೆ ವಲಯದ ಸಮಿತಿ ಅಧ್ಯಕ್ಷ ಬಸವರಾಜು, ತಾಲೂಕು ಸಮಿತಿಯ ತಿರುಮಲಾಚಾರ್, ಅಂಜಂ ನರಸಿಂಹಮೂರ್ತಿ ಸೇರಿದಂತೆ ಕಾರ್ಖಾನೆಗಳ ಸಂಘಟನೆಗಳ ಮುಖ್ಯಸ್ಥರು ಹಾಗೂ ಸಾವಿರಾರು ಕಾರ್ಮಿಕರು ಪಾಲ್ಗೊಂಡಿದ್ದರು. ಪಾವಗಡ ತಾಲೂಕು ಕೆಟಿಹಳ್ಳಿಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸರಳವಾಗಿ ಆಚರಿಸುವ ಮುಖೇನ ಉತ್ತರ ಕರ್ನಾಟಕದ ಜನರಿಗೆ ಸಹಾಯ ಹಸ್ತ ನೀಡಲಾಯಿತು. ಪಾವಗಡ ತಾಲೂಕಿನ ಕೆಟಿಹಳ್ಳಿ ಗ್ರಾಮದಲ್ಲಿ ಗೌರಿಪುತ್ರ ಬಳಗದ ಯುವಕರು ಈ ಬಾರಿ ಸರಳವಾಗಿ ಗಣೇಶ ಹಬ್ಬವನ್ನು ಆಚರಿಸಿ ಉತ್ತರ ಕರ್ನಾಟಕದ ಜನರಿಗೆ ಸಹಾಯ ಹಸ್ತ ನೀಡಿದರು. ಪ್ರತಿ ಬಾರಿ ಬಹಳ ವಿಜೃಂಭಣೆಯಿಂದ ಗಣೇಶ ಹಬ್ಬವನ್ನು ಆಚರಿಸುತ್ತಿದ್ದೆವು, ಆದರೆ ಈ ಬಾರಿ ನಮಗೆ ಪೂರ್ಣ ಮಳೆ ಇಲ್ಲದೆ ಬರಗಾಲ ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದು ಜನರು ಪರಿತಪಿಸುತ್ತಿದ್ದಾರೆ. ನಾವು ಮಳೆ ಇಲ್ಲದೆ ಪರಿತಪಿಸುವಂತಾಗಿದೆ. ಹೀಗಾಗಿ ಈ ಬಾರಿ ನಾವು ಸರಳವಾಗಿ ಗಣೇಶ ಹಬ್ಬವನ್ನು ಆಚರಿಸಿ ವಿಸರ್ಜನೆ ಮಾಡುತ್ತಿದ್ದೇವೆ ಎಂದು ಗೌರಿಪುತ್ರ ಗೆಳೆಯರ ಬಳಗದ ಅಧ್ಯಕ್ಷ ಸಿದ್ದೇಶ್ ತಿಳಿಸಿದರು. ಉತ್ತರ ಕರ್ನಾಟಕದ ಜನರು ಹೆಚ್ಚು ಮಳೆಯಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ನಾವು ಖುಷಿಯಿಂದ ಹಬ್ಬ ಮಾಡಲು ಸಾಧ್ಯವೇ? ನಮ್ಮ ಸಂಘದ ವತಿಯಿಂದ ಸ್ವಲ್ಪ ಹಣವನ್ನ ಉತ್ತರ ಕರ್ನಾಟಕದ ಜನರಿಗೆ ನೀಡಿದ್ದೇವೆ. ಅವರು ನಮ್ಮ ಸಹೋದರರೇ, ಅವರ ಕಷ್ಟಕ್ಕೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಎಂದರು. ಕೆಟಿಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಗೌರಿಪುತ್ರ ಸಂಘದ ಸದಸ್ಯರು, ಮಹಿಳೆಯರು, ಗ್ರಾಮಸ್ಥರು ಡಿಜೆ ಹಾಡಿಗೆ ಕುಣಿದು ಸಂಭ್ರಮಿಸಿದರು. ಗೌರಿಪುತ್ರ ಗೆಳೆಯರ ಬಳಗದ ಅಧ್ಯಕ್ಷ ಸಿದ್ದೇಶ್, ರಾಮು, ಶಿವಕುಮಾರ್, ಮಾಲೂರು ಹೆಂಜಾರಪ್ಪ, ಮಹೇಶ್, ಹನುಮಂತರಾಯಪ್ಪ, ಲಕ್ಷ್ಮಣ, ಹೇಮಂತ್ ರಂಗಸ್ವಾಮಿ ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಮತ್ತು ಜನ್ನೇನಹಳ್ಳಿಯಲ್ಲಿ ವಿವಿಧ ಯೋಜನೆಯಡಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಮಸಾಲ್ ಜಯರಾಮ್ ಅವರು ಚಾಲನೆ ನೀಡಿದರು. ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ಬಂಧನದ ಬಗ್ಗೆ ನನಗೂ ಅನುಕಂಪವಿದೆ. ರಾಷ್ಟ್ರೀಯ ಪಕ್ಷದ ಮುಂಚೂಣಿ ನಾಯಕರಾಗಿದ್ದ ಡಿಕೆಶಿ ಅವರಿಗೆ ಹೀಗಾಗಬಾರದಿತ್ತು ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ಮೃದು ಧೋರಣೆ ತೋರಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಮತ್ತು ಜನ್ನೇನಹಳ್ಳಿ ಗ್ರಾಮದಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನದ 16 ಲಕ್ಷ ರೂಗಳ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಒಂದು ಸಮುದಾಯದ ಪ್ರಬಲ ನಾಯಕರಾಗಿ ಇಡಿ ತನಿಖೆಗೆ ಒಳಪಟ್ಟಿರುವ ಡಿಕೆಶಿ ಅವರ ಬಗ್ಗೆ ವೈಯಕ್ತಿಕ ಅಭಿಮಾನವಿದೆ. ತನಿಖೆಯು ಕಾನೂನಿನ ಚೌಕಟ್ಟಿನಲ್ಲಿ ನಡೆಯಲಿದೆ. ಕಾನೂನಿಗೆ ತಲೆಬಾಗಬೇಕಿದೆ ಎಂದರು. ತುರುವೇಕೆರೆ ಕ್ಷೇತ್ರಕ್ಕೆ ಈ ಮೊದಲು ಅಭಿವೃದ್ಧಿಗೆ ಕೆಲಸಕ್ಕೆ ಶ್ರಮ ಪಟ್ಟು ತಂದಿದ್ದ 200 ಕೋಟಿ ರೂಗಳ ಅನುದಾನಕ್ಕೆ ಸುಖಾಸುಮನೆ ಅಡ್ಡಿಪಡಿಸಲಾಗಿತ್ತು. ಮೈತ್ರಿ ಸರ್ಕಾರದ ತಡೆಯಿಂದ 1 ವರ್ಷದಿಂದ ಮಾಡಲಾಗದ ಕೆಲಸವನ್ನ 1 ತಿಂಗಳಲ್ಲಿ ಆರಂಭಿಸಿದ್ದು ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಎಲ್ಲ ಅಭಿವೃದ್ಧಿಗೂ ಅಸ್ತು ಎಂದಿದ್ದಾರೆ. ಈಗಾಗಲೇ 15 ಕೋಟಿ ರೂ ಕೆಲಸಗಳು ಈ ಹೋಬಳಿಯಲ್ಲೇ ಆರಂಭವಾಗಿವೆ. ತುರುವೇಕೆರೆ ಪಟ್ಟಣ ಪಂಚಾಯತಿಗೆ 10 ಕೋಟಿ ರೂಗಳನ್ನ ತರಲಾಗಿದೆ. ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿಗಳು ಹಾಗೂ ಸಿಎಸ್ಪುರ ಕೆರೆಗೆ ನೇರ ನೀರು ಹರಿಸುವ ವಿಶೇಷ ಕಾಮಗಾರಿಗೆ 5 ಕೋಟಿ ರೂಗಳನ್ನ ತಕ್ಷಣದಲ್ಲೇ ಮಂಜೂರು ಮಾಡಿಸಲಾಗುವುದು ಎಂದರು. ಹೇವೆ ಹರಿಸುವ ವಿಚಾರದಲ್ಲಿ ಕೊಟ್ಟ ಮಾತಿನಂತೆ ಸಿಎಸ್ಪುರ ಹೋಬಳಿ ಸೇರಿದಂತೆ ತುರುವೇಕೆರೆಯ ಎಲ್ಲಾ ತಾಲೂಕಿನ ಕೆರೆಗಳಿಗೆ ನೀರು ಹರಿಸುತ್ತೇನೆ. ಕಳೆದ 5 ವರ್ಷದಿಂದ ನೀರು ಕಾಣದ ಸಿಎಸ್ಪುರ ಕೆರೆಗೆ ಈ ಬಾರಿ ತುಂಬಿಸಲಾಗುವುದು. ಈ ಕಾರ್ಯ ನಿರಂತರವಾಗಿ ನಡೆದಿದೆ. ಹೇಮು ವಿಚಾರದಲ್ಲಿ ಸಲ್ಲದ ಹೇಳಿಕೆ ನೀಡಿದ್ದ ವಿರೋಧ ಪಕ್ಷವು ನೀರು ಹರಿದ ಬಳಿಕ ತಣ್ಣಗಾಗಿದ್ದಾರೆ. ಆದರೆ ತೊಂದರೆ ನೀಡಲು ಆಲೋಚಿಸುವ ಕೆಲವರು ರೈತರ ವಿಚಾರವನ್ನ ಪಕ್ಷಾತೀತವಾಗಿ ಮಾಡಬೇಕು ಎನ್ನುವ ಭಾವನೆ ಬೆಳೆಸಿಕೊಳ್ಳಬೇಕು ಎಂದ ಅವರು, ಕಲ್ಲೂರಿನಲ್ಲಿರುವ ನೇಕಾರರ ಕುಟುಂಬದ ಮನೆಗಳಿಗೆ ಹಕ್ಕುಪತ್ರ ವಿತರಿಸುವ ಕೆಲಸ ಮಾಡುತ್ತೇನೆ. ಯಾವುದೇ ಮಧ್ಯವರ್ತಿಗಳಿಗೆ ಆಸ್ಪದ ನೀಡದೆ ಇಲ್ಲಿನ 130 ಕುಟುಂಬಗಳಿಗೂ ಮೂಲ ಸವಲತ್ತು ಒದಗಿಸಿ ಇರುವ ಮನೆಯಲ್ಲೇ ವಾಸಿಸಲು ಅನುವು ಮಾಡಿಕೊಡಲಾಗುವುದು ಎಂದರು. ವ್ಯಾಪ್ತಿಯಲ್ಲಿ ಇವಾಗ ಭೂಮಿ ಪೂಜೆ ನಡೀತಾ ಇದ್ದೇವೆ. ಜನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ತಮ್ಮ ಸಮ್ಮುಖದಲ್ಲಿ ಸುಮಾರು ಈಗ 1 ತಿಂಗಳಿಂದ 2 ತಿಂಗಳ ಈಚೆಗೆ ಸುಮಾರು ನಿಮ್ಗೆ ಗೊತ್ತಿರೋ ವಿಚಾರನೆ ಒಂದು 2.5 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಚಿಕ್ಕ ಚಿಕ್ಕ ಕಾಮಗಾರಿ, ದೊಡ್ಡ ದೊಡ್ಡ ಕಾಮಗಾರಿ ಸುಮಾರು 4 ಕೋಟಿ 5 ಕೋಟಿ ಕಾಮಗಾರಿ ಎಲ್ಲ ಮಾಡಿದ್ವಿ. ಸುಮಾರು 15 ಕೋಟಿ ಕಾಮಗಾರಿ ತಮ್ಮ ಸಮ್ಮುಖದಲ್ಲಿ ನೆರವೇರಿಸಿದ್ವಿ ಭೂಮಿ ಪೂಜೆ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲಸಗಳು ಆರ್ಥಿಕವಾಗಿ ಸ್ವಲ್ಪ ಬಜೆಟ್ ವಿಚಾರ ಬಗ್ಗೆ ಚರ್ಚೆ ಮಾಡಿ ಒಂದು ತಿಂಗಳು ತಡೆ ಹಿಡಿದಿದ್ರು. ಬೇರೆ ಬೇರೆ ಯಾವುದೋ ಅನುದಾನಗಳೆಲ್ಲ ಬೇರೆ ಕಡೆ ವ್ಯಾಪ್ತಿಗೆ ಹೋಗಿದೆ ಅಂತೇಳಿ, ಬೇರೆ ಬಲಾಢ್ಯರ ಕೈಗೆ ಸೇರಿಕೊಂಡಿದ್ದು 200 ಕೋಟಿ 300 ಕೋಟಿ ಸೇರಿದ ಅಂತೇಳಿ ಇವೆಲ್ಲ ಸಮರ್ಥನೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಈಗ ನಾವು ಯಾವುದೇ. ಅದಕ್ಕೋಸ್ಕರ ಈಗ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಏನೇನು ಇರ್ತಕ್ಕಂಥ ಪೆಂಡಿಂಗ್ ಕಾಮಗಾರಿ ಏನು ಇದೆಯಲ್ಲ ಅವನ್ನೆಲ್ಲ ಕೂಡಲೇ ಮಾಡಬೇಕು ಅಂತೇಳಿ ಪೂರ್ಣಗೊಳಿಸಿ ಅಂತೇಳಿ ಆದೇಶ ಮಾಡಿ ಈಗ ನಮಗೆ
ಮೌಖಿಕವಾಗಿ ಕೊಟ್ಟಿದ್ದಾರೆ. ಈಗ ಅದರಿಂದ ನಾವು ಇರಲಾಗ ತುರೇಕ ಸೇರಿಸಿಕೊಂಡಿರ್ತೀವಿ ಎಲ್ಲಾ ಕೆಲಸಗಳವೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯ ಭಾನುಪ್ರಕಾಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗೀತಾ ರಾಮಕೃಷ್ಣಪ್ಪ, ಮುಖಂಡರಾದ ಜೆಪಿ ಬಸವರಾಜು, ಚನ್ನಿಗಪ್ಪ, ಪಾಂಡುರಂಗಯ್ಯ, ಗಂಗಾಧರಯ್ಯ, ಮುನಿಸ್ವಾಮಿಗೌಡ, ಸುರೇಶ್ ಬೆಟಸ್ವಾಮಿ, ಲೋಕೋಪಯೋಗಿ ಇಲಾಖೆಯ ಏಟಬಲಿ ಸುರೇಶ್ ಇತರರು ಇದ್ದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಬರ್ಗೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆಯಿತು. ಬಹುನಿರೀಕ್ಷಿತ ಬಾರಿ ಪೈಪೋಟಿ ವೇದಿಕೆಯಾಗಿದ್ದ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಬರ್ಗೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣಾ ಫಲಿತಾಂಶ ಭಾನುವಾರ ಸಂಜೆ ಹೊರಬಿದ್ದಿದೆ. ಇನ್ನು ಸಂಘದ ಆವರಣದಲ್ಲಿ ಸಾಲಗಾರರ ಕ್ಷೇತ್ರದ ಸಾಮಾನ್ಯ 5 ಸ್ಥಾನಗಳಿಗೆ ಹಾಗೂ ಸಾಲಗಾರರ ಕ್ಷೇತ್ರದ ಹಿಂದುಳಿದ ವರ್ಗದ 2 ಸ್ಥಾನಗಳಿಗೆ ನಡೆದ 5 ವರ್ಷದ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ವಿಜಯಶೀಲರಾಗಿದ್ದಾರೆ. ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದ ಸಾಮಾನ್ಯ ವರ್ಗದ 5 ಸ್ಥಾನಗಳಲ್ಲಿ ಶಿವರಾಮಯ್ಯ ಬಿಎಚ್ 169 ಮತ, ನಾರಾಯಣಪ್ಪ 168 ಮತ, ಪುಟ್ಟಗಂಗಯ್ಯ ಬಿಆರ್ 140 ಮತ, ಮಾಚನಹಳ್ಳಿ ಜಯಣ್ಣ 135 ಮತ, ನಾರಾಯಣಪ್ಪ ಅವರೇಹಳ್ಳಿ 130 ಮತ ಪಡೆದು ವಿಜಯಶೀಲರಾಗಿದ್ದಾರೆ. ಇನ್ನು ಸಾಲಗಾರರ ಕ್ಷೇತ್ರದ ಹಿಂದುಳಿದ ವರ್ಗದ 2 ಸ್ಥಾನಗಳಿಗೆ ತಿಮ್ಮಪ್ಪ ಜಿಎಚ್ 142 ಮತ, ರಂಗಪ್ಪ 152 ಮತ ಪಡೆದು ಜಯಶೀಲರಾಗಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಮರಿಭೈರಯ್ಯ ಅವರು 110 ಮತಗಳನ್ನು ಪಡೆದು ಪರಿಶಿಷ್ಟ ಪಂಗಡದ 1 ಸ್ಥಾನಕ್ಕೆ ಹೊನ್ನಗಂಗಯ್ಯ 163 ಮತ ಪಡೆದು ಆಯ್ಕೆಯಾಗಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರದ 2 ಸ್ಥಾನಗಳಿಗೆ ಭಾಗ್ಯಮ್ಮ 173 ಮತ, ಶಾರದಮ್ಮ 147 ಮತ ಪಡೆದಿದ್ದಾರೆ. ಸಾಲಗಾರರಲ್ಲದ ಕ್ಷೇತ್ರದಲ್ಲಿ 1 ಸ್ಥಾನದ ಕ್ಷೇತ್ರಕ್ಕೆ ಬಿಎನ್ ಪರಮೇಶ್ 20 ಮತ ಪಡೆದು ಜಯಗಳಿಸಿದ್ದು ವಿಶೇಷವಾಗಿತ್ತು. ಇದೇ ವೇಳೆಯಲ್ಲಿ ಮಾತನಾಡಿದ ಎಪಿಎಂಸಿ ನಿರ್ದೇಶಕ ಗಂಗಣ್ಣ, ಮುಂದಿನ 5 ವರ್ಷಗಳಿಗೆ ಈ ಚುನಾವಣೆ ನಡೆಸಲಾಗಿದ್ದು ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆಸದೆ ಮುಖಂಡರೆಲ್ಲರೂ ಸೇರಿ ಚರ್ಚಿಸಿ ಅವಿರೋಧ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಚಿಂತನೆ ನಡೆಸಿದ್ದೇವೆ. ಮುಂದೆಂದೂ ಸಹಕಾರಿ ಸಂಘಗಳಿಗೆ ಚುನಾವಣೆ ನಡೆಯಬಾರದು, ಸ್ವತಃ ಅಭ್ಯರ್ಥಿಗಳನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇವೆ ಎಂದರು. ನಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ, ನಾವು ಬರಿಗೇರಳ್ಳಿ ಸೊಸೈಟಿ 7ನೇ ಎಲೆಕ್ಷನ್ ಮಾಡ್ತಾ ಇದ್ವಿ ನಾವು. ಈ ಯಾವುದು ಗೊಂದಲವಿಲ್ಲದಂತೆ ಈ ಎಲೆಕ್ಷನ್ ಆಗಿ ಆಗ್ಬೋದು. ನಾನು ನಮ್ಮ ಸೀರಣ್ಣ ನಮ್ಮ ಜಗಣ್ಣ ಅವೆಲ್ಲ ಕೂತು ತೀರ್ಮಾನ ತಗೊಂಡ್ವಿ. ಅವಿರೋಧ ಆಯ್ಕೆ ಮಾಡುವುದಾಯ್ತಲ್ಲ ಸರ್, ಹಾಗಾದ್ರೆ ಅವಿರೋಧ ಮಾಡುವಾಯ್ತು. ಕೆಲವು ವಿಚಾರದಿಂದ ನಾವೆಲ್ಲ ಇದನ್ನ ಚುನಾವಣೆ ಮಾಡ್ತಕ್ಕಂಥ ಸಂದರ್ಭ ಬಂತು. ಆದ್ರೆ ಈ ದಿವಸ ನಾವೆಲ್ಲರೂ ಇಲ್ಲಿ ಬುದ್ಧಿವಂತರನ್ನ ಆರಿಸಿದ್ದೀವಿ. ಯಾಕಂದ್ರೆ ಸಂಸ್ಥೆಯಲ್ಲಿ ಯಾವತ್ತೂ ಬುದ್ಧಿಜೀವಿಗಳು ಇರಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಅಳಬರು ಸ್ವಲ್ಪ ಹೊಸಬರು ಸೇರಿಸಿ ಇದನ್ನ ಇದನ್ನ ಮಾಡಿದೀವಿ. ದಯವಿಟ್ಟು ಮುಂದಿನ ದಿನದಲ್ಲಿ ಈ ಸಂಘ ಈ ರೀತಿ ಯಾವತ್ತು ಚುನಾವಣೆ ಬರಬಾರ್ದು ನಾವು. ಇನ್ನು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ಇನ್ನು ಮುಂದೆ ಚುನಾವಣೆ ನಡೆಸದೆ ಮುಖಂಡರೆಲ್ಲರೂ ಒಗ್ಗಟ್ಟಾಗಿ ಸೇರಿ ಅಧ್ಯಕ್ಷರ ಆಯ್ಕೆಯನ್ನ ನಡೆಸಲು ನಿರ್ಧರಿಸಿ ಚುನಾವಣೆಗಾಗುವ ಖರ್ಚು ವೆಚ್ಚಗಳನ್ನ ವ್ಯವಸಾಯ ಸಂಘಗಳ ರೈತರ ಅವಶ್ಯಕತೆಗಳನ್ನ ಪೂರೈಸುವ ನಿಟ್ಟಿನಲ್ಲಿ ನಮ್ಮ ವ್ಯಾಪ್ತಿಯ ಮುಖಂಡರೆಲ್ಲರೂ ಒಗ್ಗೂಡಿದ್ದೇವೆ ಎಂದರು. ಒಟ್ಟು 4 ಜನ 7 ರೀತಿಯಲ್ಲಿ ನಡ್ಕೊಂತೀವಿ ಅಂತ ಹೇಳಿದ್ರೆ ಎಲ್ಲಾ ಗ್ರಾಮದಲ್ಲೂ ಕೂಡ ಇದೇ ರೀತಿ ಆದ್ರೆ ಒಂದು ಬಾಂಧವ್ಯ ಚೆನ್ನಾಗಿರ್ತಕ್ಕಂಥ ಒಂದು ಜೊತೆಯಲ್ಲಿ ವ್ಯವಸಾಯ ಸಹಕಾರ ಸಂಘದ ಹಣನೂ ಕೂಡ ಪೋಲಾಗಲ್ಲ. ಚುನಾವಣೆ ನಡೆಯಕ್ಕೆ ಅವಕಾಶ ಮಾಡಿಕೊಡ್ದಂಗೆ ಅನಿಸೋದಕ್ಕೆ ಏನು ಇವತ್ತು 12 ಜನ ಆಯ್ಕೆ ಆಗಿದ್ದಾರೆ. ಇಲ್ಲಿ ಪಾರ್ಟಿ ಭೇದ ಎಲ್ಲ ಮರೆತು ಅವರು ಇಡೀ ಒಂದು ವ್ಯವಸಾಯ ಸಹಕಾರ ಸಂಘದ ವ್ಯವಸ್ಥೆನ ಬದಲಾವಣೆ ತರಬೇಕು, ಜೊತೆ ಸೇರ್ಕೊಂಡು ಈ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾನು ಅವರಿಗೆ ಮನವಿ ಮಾಡ್ತಾ ಇವತ್ತೇನೆಲ್ಲರೂ ಸಹಕಾರ ಕೊಟ್ಟಿದ್ದೀರ ನಿಮ್ಮೆಲ್ಲರ ಜೊತೆಲೂ ಕೂಡ ನಾವು ಇರ್ತೀವಿ. ಈ ಗ್ರಾಮದಲ್ಲಿ ಯಾರ್ಯಾರು ಇವತ್ತು ಬಂದು ಚುನಾವಣೆ ನಡೆದಿಲ್ಲ ಅವಕಾಶ ಮಾಡಿಕೊಟ್ಟು 12 ಜನಕ್ಕೆ ಅಭಿನಂದಿಸ 12 ಜನಕ್ಕೆ. ಈ ಸಂದರ್ಭದಲ್ಲಿ ಮುಖಂಡರಾದ ಪರಮೇಶ್, ಮಾಚನಹಳ್ಳಿ ಜಯಣ್ಣ, ಮಾಜಿ ಅಧ್ಯಕ್ಷ ಶಿವರಾಮ್, ಕಂಬಾಳು ವಿಎಸ್ಎಸ್ಎನ್ನ ಅಧ್ಯಕ್ಷ ಹೊನ್ನಗಂಗಶೆಟ್ಟಿ, ಶಿವಗಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹನುಮಂತರಾಜು, ಹೊನ್ನಿನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ನಾರಾಯಣಸ್ವಾಮಿ ಸೇರಿದಂತೆ ಚುನಾಯಿತ ನಿರ್ದೇಶಕರುಗಳು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದಲ್ಲಿ ಜಮೀನು ವಿಚಾರದಲ್ಲಿ ದಾಯಾದಿಗಳ ನಡುವೆ ಘರ್ಷಣೆ ನಡೆದು 4 ಮಂದಿ ಗಾಯಗೊಂಡಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿ ಕಾಗತಿ ಗ್ರಾಮದಲ್ಲಿ ಜಮೀನಿನ ವಿಚಾರದಲ್ಲಿ ದಾಯಾದಿಗಳ ನಡುವೆ ಘರ್ಷಣೆ ನಡೆದು 4 ಮಂದಿ ಗಾಯಗೊಂಡು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾದ ಘಟನೆ ಭಾನುವಾರ ನಡೆದಿದೆ. ಗಾಯಗೊಂಡವರನ್ನ ಗ್ರಾಮ ಪಂಚಾಯತಿ ಸದಸ್ಯ ಮಮತಾ ಮತ್ತು ಉಪೇಂದ್ರ, ಮತ್ತೊಂದು ಗುಂಪಿನ ಪವಿತ್ರ ಮತ್ತು ಜಗದೀಶ್ ಎಂದು ಗುರುತಿಸಲಾಗಿದೆ. ಗ್ರಾಮದ ನಾರಾಯಣ ಕಳೆದ 50 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಸಾಮಗ್ರಿಗಳನ್ನ ಹಾಕಿಕೊಂಡಿದ್ದ ಜಾಗವನ್ನ ಅದೇ ಗ್ರಾಮದ ದೊಡ್ಡರಮಣ್ಣ ಎಂಬುವರು ತಮ್ಮ ಮನೆಯ ಪಕ್ಕದಲ್ಲಿದ್ದ ಜಾಗದಲ್ಲಿ ಮನೆ ಕಟ್ಟಿ
ಹಾಕಿಕೊಳ್ಳಲು ಕಳೆದ 6 ತಿಂಗಳ ಹಿಂದೆ ಮುಂದಾಗಿದ್ದರು ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ ಎಂಬುವರು ತಗಾದೆ ತೆಗೆದಾಗ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಘರ್ಷಣೆಗೆ ಇಳಿದಾಗ ಗ್ರಾಮದ ಮುಖಂಡರು ಪ್ರವೇಶಿಸಿ ಇಬ್ಬರಿಗೂ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಜಾಗವನ್ನ ಇಬ್ಬರಿಗೆ ಹಂಚಿಕೆ ಮಾಡಿದ್ದರು ಎನ್ನಲಾಗಿದೆ. ದೊಡ್ಡ ಪ್ರಮಾಣ ಕಡೆಯವರು ಮುಖಂಡರ ತೀರ್ಮಾನಕ್ಕೆ ಒಪ್ಪದೆ ಪೂರ್ವ ಜಾಗ ನಮಗೆ ಸೇರಬೇಕು ಎಂದು ಹಠ ಹಿಡಿದಿದ್ದರಿಂದ ರಾಜೀನಾಮೆ ವಿಫಲವಾಗಿ ಜಾಗದ ವಿಚಾರದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ, ತಾಲೂಕು ಪಂಚಾಯಿತಿ ಕಚೇರಿ, ನಂತರ ಗ್ರಾಮಾಂತರ ಪೊಲೀಸ್ ಠಾಣೆಯ ಮೆಟ್ಟಿಲು ಸಹ ಏರಿತು. ಠಾಣೆಯ ಪೊಲೀಸರು ಜಮೀನಿನ ವಿಚಾರದಲ್ಲಿ ಗಲಾಟೆ ಮಾಡಿಕೊಳ್ಳದಂತೆ ಮುಂಚೂಣಿಕೆ ಸಹ ಬರೆಸಿಕೊಂಡಿದ್ದರು. ಇನ್ನು ಮತ್ತೆ ದೊಡ್ಡರಮಣ ಕಡೆಯವರು ಕಟ್ಟಡ ಕಟ್ಟಲು ಪ್ರಾರಂಭಿಸಿದಾಗ ನಾರಾಯಣಸ್ವಾಮಿ ಕಡೆಯವರು ಕಟ್ಟಡ ಕಟ್ಟದಂತೆ ತಡೆಯಲು ಪ್ರಯತ್ನಿಸಿದಾಗ ಈ ಜಾಗ ನಮಗೆ ಖಾತೆ ಆಗಿದೆ, ನೀವ್ಯಾರು ಪ್ರಶ್ನಿಸುವುದಕ್ಕೆ ಎಂದು ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈಕೈ ಮಿಲಾಯಿಸಿದರಲ್ಲದೆ ಮಾರಕಾಸ್ತ್ರಗಳಿಂದ ಘರ್ಷಣೆಗೆ ಇಳಿದಿದ್ದಾರೆ. ಮೊದಲೇ ನಮ್ಮ ಜಾಗದಲ್ಲಿ ನಾವು ಕಟ್ಕೊತಾ ಇದ್ದೀವಿ ಮನೆ. ಮೊದಲೇ 8 ತಿಂಗಳಿಂದೇ ಎಫ್ ಐ ಆರ್ ಆಗಿದೆ, ಎನ್ ಸಿ ಆರ್ ಆಗಿದೆ ಸರ್. ಅಲ್ಲಿ ಅವರು ಕಾನೂನು ಪ್ರಕಾರವಾಗಿ ಅವರು ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದರು ಪೊಲೀಸವರು. ಮತ್ತು ಅವ್ರನ್ನೂ ಕರೆದು ನೋಟಿಸ್ ಕೊಟ್ಟಿದ್ದರು ಅವ್ರಿಗೆ. ನಾವು ಕ್ಲೀನ್ ಮಾಡ್ತಾಯಿದ್ರೆ ಏಕಾಏಕಿ ಬಂದು ದಾಳಿ ಮಾಡಿದ್ದಾರೆ ಸರ್. ಅವರು ನಮಗೆ ನಮ್ಮ ಚಿಕ್ಕಮ್ಮ ಅವ್ರಿಗೆಲ್ಲ ಹೊಡಿದ್ದಾರೆ. ಹಿಂದೆ ನನಗೆ ಓದ್ರು ಎಲ್ಲ ಈ ಭಾಗದಲ್ಲಿ ಎಲ್ಲ ನೋಡ್ತಾ ಇದೆ ಸರ್. ಉಪೇಂದ್ರ ಮತ್ತು ಮಂಜುನಾಥ್ ಸರ್, ಮತ್ತು ಕೈಗೆ ಕಲ್ಲು ತಗೊಂಡು ಹಾಕಿರೋದು ಸರ್. ಜಮೀನು ವಿಚಾರ ಸರ್, ನಮ್ಮದೇ ಜಮೀನು ಸರ್ ಅದು. ನಾವು ಎಫ್ ಐ ಆರ್ ಎಲ್ಲ ಇಲ್ಲ, ಈ ಸತ್ತು ಎಲ್ಲ ರೆಡಿ ಆಗಿದೆ, ಎಲ್ಲ ಫಾರಮ್ ಎಲ್ಲ ಕೊಟ್ಟಿದ್ದಾರೆ ಸರ್. ಪೊಲೀಸ್ ಸ್ಟೇಷನೆಲ್ಲ ಕೊಟ್ಟಿದ್ದಾರೆ, ಮತ್ತು ಇ ಒ ಅವರು ಕೊಟ್ಟಿದ್ದಾರೆ. ಅವ್ರಿಗೆ ಯಾವಾಗ ಹೇಳಿದ್ರು ಸರ್ ಹಿಂಗೆ ನೀವೇ ಕಟ್ಕೊಳ್ಳಿ, ನಿಮ್ಮ ಜಮೀನು ಎಷ್ಟಿದೆ ಅಷ್ಟು ಅವರೇ ಬೌಂಡ್ರಿ ಫಿಕ್ಸ್ ಮಾಡಿಕೊಟ್ಟಿದ್ರು ಸರ್. ಅದರಲ್ಲಿ ಫಿಕ್ಸ್ ಮಾಡಿದ್ರು, ಇದರಲ್ಲಿ ಅವ್ರ ಕೆಟ್ಟಿಗೆ ಎಲ್ಲ ಇತ್ತು. ಅದು ನಾವು ಎತ್ತಿ ಸೈಡ್ಗೆ ಹಾಕುವಾಗ ಅವರು ಏಕಾಏಕಿ ಬಂದು ದಾಳಿ ಮಾಡಿ ಅವಾಜ್ ಶಬ್ದಣೆ ಬೈದಿದ್ದಾರೆ ಸರ್. ಘರ್ಷಣೆಯಲ್ಲಿ ಎರಡು ಗುಂಪಿನ ಇಬ್ಬರು ಮಹಿಳೆಯರು ಮತ್ತು ಇಬ್ಬರು ಯುವಕರು ಗಾಯಗೊಂಡಿದ್ದಾರೆ. ಗಾಯಾಳುಗಳು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಅವರು ನೀಡಿದ ಹೇಳಿಕೆ ಮೇಲೆ ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮೌಲ್ಯಯುತ ಸಂಸ್ಕಾರವನ್ನ ಬೆಳೆಸಿಕೊಳ್ಳಬೇಕೆಂದು ತುಮಕೂರಿನ ಡಿಡಿಪಿಐ ಕಾಮಾಕ್ಷಮ್ಮರವರು ಜಿಲ್ಲಾ ಮಡಿವಾಳ ಸಂಘದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ವಿದ್ಯಾರ್ಥಿಗಳು ಟಿವಿ ಮೊಬೈಲ್ನಿಂದ ದೂರ ಉಳಿದು ವಿದ್ಯಾಭ್ಯಾಸ ಜೊತೆಗೆ ಮೌಲ್ಯಯುತ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕೆಂದು ತುಮಕೂರು ದಕ್ಷಿಣ ಡಿಡಿಪಿಐ ಕಾಮಾಕ್ಷಮ್ಮರವರು ಕರೆ ನೀಡಿದರು. ತುಮಕೂರಿನ ಜಿಲ್ಲಾ ಮಡಿವಾಳ ಸಂಘದ ಆವರಣದಲ್ಲಿ ಜಿಲ್ಲಾ ಮಡಿವಾಳ ಸಂಘ ಮತ್ತು ಜಿಲ್ಲಾ ಮಡಿವಾಳ ನೌಕರರ ಸಮಾಜ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಡಿಡಿಪಿಐ ರವರು ಮಾತನಾಡಿದರು. ಮಡಿವಾಳ ಜನಾಂಗದಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇದ್ದು ಅದರಲ್ಲೂ ಮಹಿಳೆಯರು ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿನ್ನಡೆಯಲ್ಲಿದ್ದಾರೆ. ಅಂತಹ ಸಮಾಜದವರಾದ ನಾನು ಬರೀ ಶ್ರಮ ವಹಿಸಿ ವಿದ್ಯಾಭ್ಯಾಸ ಮಾಡಿ ಇಂದು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿದರು. ಡಿಡಿಪಿಐ ಆಗಿ ಜವಾಬ್ದಾರಿ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆ ಹುದ್ದೆ ಮುಳ್ಳಿನ ಚೇರ್ ಆಗಿದ್ದು ತುಂಬಾ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗಿದೆ ಎಂದರು. ದಕ್ಷತೆ, ಪ್ರಾಮಾಣಿಕತೆ ಹಾಗೂ ಪ್ರತಿಭೆ ಇದ್ದರೆ ಯಾವುದೇ ಕ್ಷೇತ್ರದಲ್ಲೂ ಕಾರ್ಯನಿರ್ವಹಿಸಬಹುದಾಗಿದೆ ಎಂದು ಹೇಳಿ ಶಿಕ್ಷಣವೇ ಅನೇಕ ಸಮಸ್ಯೆಗಳಿಗೆ ದಿವ್ಯ ಔಷಧವಾಗಿದೆ ಎಂದು ಪ್ರತಿಪಾದಿಸಿದರು. ಆತ್ಮೀಯರ ಬಹುಶಃ ಏನು ಇವತ್ ನೀವು ಎಲ್ಲಿ ಸೇರಿದಿರಾ? ಈ ನಿಮ್ಮ ಜನಾಂಗ ಹೇಗೆ ಒಂದು ಹಿಂದುಳಿದ ಜನಾಂಗನೋ, ನನ್ನ ಜಾತಿ ಕೂಡ ಅಷ್ಟೇ ಹಿಂದುಳಿದಂತ ಜಾತಿ. ಅತ್ಯಂತ ಅಪರೂಪದಲ್ಲಿ ಅಪರೂಪ ನಮ್ಮ ಜಾತಿಯಲ್ಲಿ ಕೂಡ ಶಿಕ್ಷಣ ಪಡೆದು ವಿದ್ಯಾವಂತರ ಸಂಖ್ಯೆ ಕಡಿಮೆ, ಅದರಲ್ಲೂ ಹೆಣ್ಣುಮಕ್ಕಳು ತುಂಬಾ ಕಡಿಮೆ. ನನ್ನ ಒಂದು ತಂದೆಯ ಮನೆ, ನನ್ನ ಮೂಲತಃ ಮೈಸೂರಿನವಳು, ಇಡೀ ನನ್ನ ಕಾಂದಾನಲ್ಲಿ ನಾನೊಬ್ಳ ಎಷ್ಟೊಂದು ಶಿಕ್ಷಣ ಕಲಿತಂತ ಹೆಣ್ಣು ಮಗಳಿರೋದು. ಸೊ ಹಾಗಾಗಿ ಬಹುಶಃ ಅದು ನನಗೆ ಒಂದು ದೈವ ಕೃಪೆಯಿಂದ, ಸಾಕಷ್ಟು ಒಂದು ಪರಿಶ್ರಮದಿಂದ ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ. ನಮಗೆ ಬೆಂಬಲಗಳು ಕಡಿಮೆ, ಪ್ರೋತ್ಸಾಹಗಳು ಕಡಿಮೆ. ಉನ್ನತ ಜನಾಂಗದವರ ನಡುವೆ ನಾವು ಸ್ಪರ್ಧೆಯನ್ನು ಮಾಡಬೇಕಂದಾಗ ನಮ್ಮ ಪ್ರತಿಭೆ ಒಂದೇ ನಮ್ಮನ್ನು ಕೈ ಹಿಡಿಯೋದು, ನಮ್ಮ ಪ್ರಾಮಾಣಿಕತೆ ಒಂದೇ ಕೈ ಹಿಡಿಯೋದು, ನಮ್ಮ ಸಾಮರ್ಥ್ಯ ಎಫಿಷಿಯನ್ಸಿ, ಇಂಟೆಲಿಜೆನ್ಸ್, ಎಫಿಷಿಯನ್ಸಿ, ಆಟಿಟ್ಯೂಡ್, ಕಮಿಟ್ಮೆಂಟ್, ಇವೆಲ್ಲ ನಮಗೆ ಆದಿಶಕ್ತಿಗೆ ಆಯುಧಗಳಿದ್ದಂಗೆ. ಸೊ ನಾವು ಹಿಂದುಳಿದ ವರ್ಗದ ಜನಾಂಗದ ಮಕ್ಕಳಾಗಲಿ ಯಾರೇ ಆಗಲಿ ಶಿಕ್ಷಣನ ಪಡ್ಕೊಂಡು ನಾಲೆಡ್ಜಬಲ್ ಆಗಿದ್ರೆ, ಆ ನಾಲೆಡ್ಜ್ಗೆ ಶಿಕ್ಷಣಕ್ಕೆ ಯಾವುದೇ ಜಾತಿ ಇಲ್ಲ. ಹೇಗೆ ಸೂರ್ಯಚಂದ್ರರ ಬೆಳಕಿಗೆ ಜಾತಿ ಇಲ್ಲ, ಕುಡಿಯೋ ನೀರಿಗೆ ಜಾತಿ ಇಲ್ಲ, ಬೀಸುವ ಗಾಳಿಗೆ ಜಾತಿ ಇಲ್ಲ, ಹಾಗೆ ಶಿಕ್ಷಣಕ್ಕೂ ಜಾತಿ ಇಲ್ಲ. ಅದರಿಂದ ಶಿಕ್ಷಣ ಎಲ್ಲರ ಸೊತ್ತಾಗಬೇಕು, ಅದರಲ್ಲೂ ಹಿಂದುಳಿದ ವರ್ಗದವರಿಗೆ ಬೇಕೇ ಬೇಕು. ಶಿಕ್ಷಣ ಸಮಾಜದ ಅನೇಕ ಸಮಸ್ಯೆಗಳಿಗೆ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಅದರಿಂದ ದಯಮಾಡಿ ಇಲ್ಲಿರುವಂತ ಎಲ್ಲರಲ್ಲಿ ಒಂದು ವಿನಂತಿ, ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಶಿಕ್ಷಣ ವಂಚಿತರನ್ನಾಗಿ ಮಾಡುವುದು ಬೇಡ.
ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಪಡೆದ ಜನಾಂಗದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಚಿತ್ರದುರ್ಗದ ಮಾಚಿದೇವ ಗುರುಪೀಠದ ಅಧ್ಯಕ್ಷ ಬಸವ ಮಾಚಿದೇವ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷ ಸಿ ನಂಜಪ್ಪ, ಕಾರ್ಯಾಧ್ಯಕ್ಷ ರಂಗಸ್ವಾಮಯ್ಯ, ಜನಾಂಗದ ಮುಖಂಡ ಅಮರನಾಥ್, ಮಾಜಿ ಎಂಎಲ್ಸಿ ಶಂಕರಪ್ಪ, ಗೋಪಾಲ್, ರಂಗಸ್ವಾಮಿ, ಶಾಂತಕುಮಾರ್, ಕೃಷ್ಣಮೂರ್ತಿ, ಪಾಲಿಕೆ ಸದಸ್ಯ ವಿಷ್ಣುವರ್ಧನ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲಾ ಮಡಿವಾಳ ನೌಕರರ ಸಮಾಜದ ಅಧ್ಯಕ್ಷ ಹಾಗೂ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಅಧ್ಯಕ್ಷತೆ ವಹಿಸಿದ್ದರು. ಮೊಳಕಾಲ್ಮೂರಿನಲ್ಲಿ ರೋಟಾ ವೈರಸ್ ಲಸಿಕೆ ಕಾರ್ಯಕ್ರಮಕ್ಕೆ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಚಾಲನೆ ನೀಡಿದರು. ಪ್ರಥಮ ಬಾರಿಗೆ ಮೊಳಕಾಲ್ಮೂರು ಕ್ಷೇತ್ರದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆಯಾಗಿ ಈಗ ಸಚಿವನಾಗಿದ್ದೇನೆ. 67 ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಸಚಿವ ಸ್ಥಾನ ಲಭಿಸಿದೆ. ಈ ಹಿಂದೆ ನಿಜಲಿಂಗಪ್ಪನವರು ಈ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ನಂತರ ಮುಖ್ಯಮಂತ್ರಿಯಾಗಿರುತ್ತಾರೆ ಎಂದು ಆರೋಗ್ಯ ಸಚಿವ ಶ್ರೀರಾಮುಲು ತಿಳಿಸಿದರು. ಮೊಳಕಾಲ್ಮೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ರೋಟಾ ವೈರಸ್ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೇಂದ್ರ ಸರ್ಕಾರದ ಕನಸಿನ ಯೋಜನೆಯಾದ ಆಯುಷ್ಮಾನ್ ಭಾರತ್ ಅನ್ನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಆಸ್ಪತ್ರೆಗಳಿಗೆ ವಿಸ್ತರಿಸಿ ಬಡ ಜನತೆಯ ಉಪಯೋಗಕ್ಕೆ ತರಲಾಗುವುದು. ಈ ಹಿಂದಿನ ರಾಜ್ಯ ಸರ್ಕಾರ ಆರೋಗ್ಯ ಭಾಗ್ಯ ಯೋಜನೆಯಿಂದ ಜನತೆಗೆ ಯಾವ ಅನುಕೂಲ ಸಹ ಆಗಿಲ್ಲ, ಜೊತೆಗೆ ಗೊಂದಲಗಳು ಸೃಷ್ಟಿಯಾಗಿವೆ. ಆದ್ದರಿಂದ ಈ ಯೋಜನೆಯನ್ನು ರದ್ದುಪಡಿಸಲಾಗುವುದು. ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಔಷಧಿ ಸರಿಯಾಗಿ ನೀಡುತ್ತಿಲ್ಲ ಎಂದು ಸಾಕಷ್ಟು ದೂರು ಬಂದಿವೆ. ಈ ಬಗ್ಗೆ ಕೂಡಲೇ ಅಧಿಕಾರಿಗಳಿಗೆ ಸೂಚಿಸಿ ಸಮರ್ಪಕವಾಗಿ ಬಡ ಜನತೆಗೆ ಔಷಧಿಯನ್ನು ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು. ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ತೆರೆದು ಔಷಧಿಯ ಕೊರತೆಯನ್ನು ನೀಗಿಸಲಾಗುವುದು. ಸಾರ್ವಜನಿಕ ಆಸ್ಪತ್ರೆಗಳಿಗೆ ಬರುವ ರೋಗಿಗಳಿಗೆ ವೈದ್ಯರು ಯಾವುದೇ ಕಾರಣಕ್ಕೂ ಔಷಧಿಯನ್ನು ಹೊರಗಡೆ ಖರೀದಿಸಲು ಚೀಟಿಗಳನ್ನು ಬರೆದುಕೊಡಲು ಹಾಗಿಲ್ಲ. ಇಂತಹ ಘಟನೆಗಳು ಕಂಡು ಬಂದಲ್ಲಿ ಕೂಡಲೇ ಅವರ ಮೇಲೆ ಕಠಿಣ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ರಾಜ್ಯಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ. ಕೂಡಲೇ MBBS ಪದವಿ ಪಡೆದ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಇದರ ಜೊತೆಯಲ್ಲಿ ಸ್ಟಾಫ್ ನರ್ಸ್, ಆಶಾ ಕಾರ್ಯಕರ್ತೆಯರ ಹುದ್ದೆಗಳನ್ನು ಸಹ ಕೂಡಲೇ ತುಂಬಲಾಗುವುದು ಎಂದರು. ಅಂದ್ರೆ ಏನಂದ್ರಿಗಿನ ಮತ್ತೆ ಸುಮ್ನೆ ಕೊಠಡಿ ನಾಮ ಕೇಳಿಸಬಾರ್ದು. ಮೆಡಿಕಲ್ ಸ್ಟೋರ್ಗಳು ಹೆಂಗಿರ್ತಾವೋ ಅದೇ ರೀತಿ ನಾವು ಕಾಣಂಗ ರೀತಿಯಲ್ಲಿ ನೀವು ಜನೌಷಧಿ ಕೇಂದ್ರ ತೆಗಿಬೇಕು. ಹೊರಗಡೆ ಯಾರು ಬಿಡತಾಯಿ, ಯಾವೇ ಡಾಕ್ಟರ್ ನೆನ್ಪು ಹಿಡ್ಕೊಳ್ಳಿ, ಯಾವೇ ಡಾಕ್ಟರ್ ಹೊರಗಡೆ ಚೀಟಿ ಬರೆದು ಕೊಟ್ಟಿಗಿನ ನೀವು ಹೊರಗಡೆ ಹೋಗಿ ಔಷಧಿಗಳು ಖರೀದಿ ಮಾಡಬೇಡಿ. ಆಕಸ್ಮಿಕವಾಗಿ ಯಾರನ್ನ ಆಕಸ್ಮಿಕವಾಗಿ ಯಾರನ್ನ ಒಬ್ಬ ಡಾಕ್ಟರ್ ಬಂದು ಕೊಟ್ಟಿಗಿನ ನನ್ನ ಚೀಟಿ ಬಂದು ಕೊಟ್ಟಿ ತಕ್ಷಣನೇ ಅವರು ಸರ್ಕಾರ ಅಧಿಕಾರದಿಂದ ಡಾಕ್ಟರ್ ಇಂದ ವಜಾ ಮಾಡುವಂತ ಕೆಲಸ ಮಾಡಿಕೊಡ್ತೀನಿ. ಎಲ್ಲ ಔಷಧಗಳು ನಮ್ಮ ಹತ್ರ ಇದಾವೆ, ಎಲ್ಲ ಔಷಧಗಳು ನಮ್ಮ ಹತ್ರ ಇದಾವ. ಅದಕ್ಕೋದ್ರೆ ಎಲ್ಲ ಔಷಧಗಳ ಜೊತೆಲಿ ಇನ್ನ ಜನೌಷಧಿ ಕೇಂದ್ರಗಳ ನಿಮಗೆ ಮಾಡಿಕೊಡ್ತೀನಿ. ಉಚಿತವಾಗಿ ಎಲ್ಲ ರೀತಿಯಲ್ಲಿ ಸೌಲಭ್ಯ ಮಾಡಿಕೊಡುವಂತ ಕೆಲಸ ಮಾಡ್ತೇನೆ. ಆಲ್ರೆಡಿ ನಾನು ಬಿಜಾಪುರ ಬಾಗಲಕೋಟೆ ಕೂಡ ಪ್ರವಾಸ ಹೋಗಿ ಬಂದಿದ್ದೀನಿ. ಇವತ್ತು ಸಾಕಷ್ಟು ಮಂದಿ ಆಸ್ಪತ್ರೆಗಳಿಗೆ ಬರ್ತಾರ. ಒಬ್ಬ ರೋಗಿ ಆಸ್ಪತ್ರೆ ಬರ್ಬೇಕಾದ್ರೆ ಅವ್ರ ಹಿಂದೆ 4-5 ಮಂದಿ ಬರ್ತಾರ. ಆ 4-5 ಮಂದಿ ಬಂದ್ರಗಿನ ಹೊರಗಡೆ ರೋಗಿ ಮಾತ್ರ ಅಡ್ಮಿಟ್ ಮಾಡ್ಕೊಂತ ರಾತ್ರಿ ಹೊತ್ತು ಎಲ್ಲ ಬಂದಂತಾರೆಲ್ಲರೂ ಹೊರಗಡೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಸವರಾಜ್, ಇಒ ಶ್ರೀಧರ್, ಡಿಎಚ್ಒ ಪಾಲಕ್ಷಪ್ಪ, ಟಿಎಚ್ಒ ತುಳಸಿ ರಂಗನಾಥ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕಾಂತರಾಜ್, ಆಡಳಿತಾಧಿಕಾರಿ ಪದ್ಮ, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಡಿ ಚಿದಾನಂದಪ್ಪ, ರೇಷ್ಮೆ ವೀರೇಶ್, ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಎ ಡಿಜಿಟಲ್ ವಾಹಿನಿ.